ನರಸೀಪುರ ತಾಲೂಕಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಹೆಚ್ಚು ಚಿರತೆಗಳು ಅವಳಿ ಆಗಿರತಕ್ಕಂತ ಕಾರಣದಿಂದ ತಕ್ಷಣ ಸಕ್ಕರೆ ಕಾರ್ಖಾನೆಯವರು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡಿ ರೈತರ ಕಬ್ಬನ್ನು ಕಟಾವು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಆ ಭಾಗದ ಜನ ಭಯಭೀತಿಯಿಂದ ತೊಲಗಲಿಕ್ಕೆ ಸಾಧ್ಯ ಆಗುತ್ತದೆ ಮತ್ತು ಹುಲಿಯಿಂದ ಅವಳಿಯಿಂದ ಕೂಡ ನಂಜನಗೂಡು ತಾಲೂಕಲ್ಲಿ ಒಂದು ಮಗು ಪ್ರಾಣಹಾನಿಯಾಗಿದೆ ಈ ಕಬ್ಬನ ಗದ್ದೆಯಿಂದಲೇ ಹೆಚ್ಚು ಪ್ರಾಣಿಗಳು ಚಿರತೆ ವಾಸ ಮಾಡಿ ಬಲಿ ತಗೋತಾ ಇದೆ ಅಂತಕಂತ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ ಈ ಆದೇಶವನ್ನು ತಕ್ಷಣವೇ ಜಾರಿ ಮಾಡಬೇಕು ಸಕ್ಕರೆ ಕಾರ್ಖಾನೆಗಳು ಅಂತ ಒತ್ತಾಯ ಮಾಡ್ತಾ ಇದೆ ಅದೇ ಕಳೆದ ಬಾರಿಗಿಂತ ಏನು ಜಾಸ್ತಿ ಏನಿಲ್ಲ ಆದರೂ ಕೂಡ ಬೇರೆ ಬೇರೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನು ಬಂದು ಕಟಾವು ಮಾಡ್ತಾ ಇದ್ದಾರೆ ಹೆಚ್ಚು ಕಬ್ಬು ಹೊರಗಡೆ ಹೋಗ್ತಾ ಇದೆ ಆದರೂ ಕೂಡ ಇರತಕ್ಕಂತ ಹೆಚ್ಚಿನ ಆದ್ಯತೆ ಮೇಲೆ ಬಣ್ಣಾರಿ ಕಾರ್ಖಾನೆಯವರು ಏನು ಚಿರತೆ ವಾಸ ಮಾಡತಕ್ಕಂತ ಭಾಗದಲ್ಲಿ ಹೆಚ್ಚು ಕಬ್ಬನ್ನು ತಕ್ಷಣ ಕಟಾವು ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತದೆ ಅಲ್ಲ ಈ ವಿಚಾರದಲ್ಲೇ ಇವತ್ತು ಸಭೆ ಮುಗಿದ ನಂತರ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಆನಂತರ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಅವರು ಅನಿವಾರ್ಯವಾದರೆ ಮುಖ್ಯಮಂತ್ರಿಗಳನ್ನು ಕೂಡ 29 ಕ್ಕೆ ನಂಜನಗೂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ 29 ಕ್ಕೆ ನಂಜನಗೂಡಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವರ ಗಮನ ಸೆಳೆದು ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವಂತ ಒತ್ತಾಯ ಮಾಡ್ತಾ ಇದೀವಿ 50 ಲಕ್ಷ ರೂಪಾಯಿಗಳನ್ನು ಏನು ಪ್ರಾಣಿಗಳ ಹಾನಿ ಅವಳಿಯಿಂದ ಪ್ರಾಣಿಗಳ ಹಾನಿಯಿಂದ ಆಗ್ತಕ್ಕಂಥ ಬಲಿಗೆ 50 ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಕೊಡಬೇಕು ಕೇವಲ 10 ಲಕ್ಷ 20 ಲಕ್ಷ ಕೊಡುವಂಥದ್ದು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿಯ ಪ್ರಾಣ ಹಾನಿ ಆಗ್ತದೆ ಆ ವ್ಯಕ್ತಿಯನ್ನು 100 ಕೋಟಿ ಖರ್ಚು ಮಾಡಿದ್ರೂ ಕೂಡ ತರಲಿಕ್ಕೆ ಆಗಲ್ಲ ಆ ಹಿನ್ನೆಲೆಯಲ್ಲಿ ಸರ್ಕಾರ 50 ಲಕ್ಷ ರೂಪಾಯಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲ ಈ ಭಾಗದ ಜಿಲ್ಲೆಯ ಜನರ ಪಾಲಿಗೆ ಅವರು ಕಾಣೆಯಾಗಿದ್ದಾರೆ ಸತ್ತೋಗಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ನಾನು ಯಾಕೆಂದರೆ ಜೀವ ಇದೆ ಅವರು ದಿನನಿತ್ಯ ಪೇಪರಲ್ಲಿ ಟಿ ವಿಲಿ ಕಾಣ್ತಾ ಇದ್ದಾರೆ ನಾನು ಸತ್ತೋಗಿದ್ದಾರೆ ಅಂತ ಹೇಳೋದಿಲ್ಲ ಆದರೆ ಕಾಣೆಯಾಗಿದ್ದಾರೆ ಅಂತ ಹೇಳಬೇಕಾಗ್ತದೆ ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಂಥ ವಿಚಾರಗಳ ಬಗ್ಗೆ ಜವಾಬ್ದಾರಿ ಇಲ್ಲ ಅವರಿಗೆ ಮುಂದಿನ ಚುನಾವಣೆ ಗೆಲ್ಲೋದ್ರ ಬಗ್ಗೆ ಯಾವ ಪಕ್ಷಕ್ಕೆ ಹೋಗಬೇಕು ಯಾವ ಪಕ್ಷದಲ್ಲಿ ಗೆಲ್ತೀನಿ ಯಾವ ಪಕ್ಷದಲ್ಲಿ ಟಿಕೆಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಗ್ನರಾಗಿದ್ದಾರೆ ಅಂತ ಕಾಣ್ತಾ ಇದೆ ತುಂಬ ಅನಾಹುತಗಳನ್ನು ಮಾಡ್ತಾ ಇದೆ ಜಿಲ್ಲೆಯಲ್ಲಿ ಚಿರತೆ ಅವಳಿಯಿಂದ 4 ಜನರ ಹತ್ಯೆ ಆಗಿದೆ ಪ್ರಾಣಹಾನಿಯಾಗಿದೆ ಅರಣ್ಯ ಇಲಾಖೆಯಲ್ಲಿ ಒಂದೊಂದು ಪ್ರಾಣಿಗೆ ಒಬ್ಬೊಬ್ಬ ಅಧಿಕಾರಿ ಇದ್ದಾರೆ ಆದರೆ ಅಧಿಕಾರಿಗಳು ಕರ್ತವ್ಯ ಲೋಪದಿಂದ ನಿರ್ಲಕ್ಷ್ಯತನದಿಂದ ಇವತ್ತು ಗ್ರಾಮೀಣ ಜನರ ಬದುಕು ನಾಶ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಅರಣ್ಯ ಇಲಾಖೆಯವರ ವೈಫಲ್ಯವೇ ಕಾರಣ ಅಂತ ನಾವು ಹೇಳಬೇಕಾಗ್ತದೆ ತಕ್ಷಣವೇ ಸರ್ಕಾರ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಪರಿಣಿತರ ಸಮಿತಿಯನ್ನು ಕಾಯಂಾಗಿ ರಚನೆ ಮಾಡಿ ಈ ಪ್ರಾಣಿಗಳ ಅವಳಿ ರಾಜ್ಯಾದ್ಯಂತ ಕಾಡಿನಿಂದ ನಾಡಿಗೆ ಬರುವಂಥ ಅವಳಿಯನ್ನು ತಪ್ಪಿಸ್ಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಎರಡನೇ ವಿಚಾರ